ಹಟ್ಸನ್ ಟೈಲರ್ ಎಂಬ ದೇವಸೇವಕರು ಒಂದು ಸಾರಿ ಹಡಕಿನಲ್ಲಿ ಪ್ರಯಾಣವನ್ನು ಮಾಡುತ್ತಿರುವಾಗ ಪ್ರವಾಹದ ಒತ್ತಡದಿಂದ ಹಡಗು ಬೇರೆ ದಿಕ್ಕಿಗೆ ಹೋಗುತ್ತಿತ್ತು ಆ ದಿಕ್ಕು ನರಭಕ್ಷಕರು ಇರುವ ಸ್ಥಳವಾಗಿದ್ದರಿಂದ ಪ್ರಯಾಣಿಕರು ಭಯಪೀಡಿತರಾದರು ನಾವಿಕನು ಹಟ್ಸನ್ ರವರ ಬಳಿಕೆ ಬಂದು ಸಾರ್ ಆ ಹಡಿಕಲ್ಲಿರುವವರನ್ನು ಕಾಪಾಡುವುದಕ್ಕೆ ಮಾಡಬೇಕಾಗಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದೆನು ಆದರೆ ಎಲ್ಲವೂ ವಿಫಲವಾಯಿತು ಹಡಕು ಬೇಗನೆ ದಡವನ್ನು ತಲುಪಲಿದೆ ಅಲ್ಲಿ ನಾವು ಆ ನರಭಕ್ಷಕರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ದೇವರು ನಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡನು ಅದಕ್ಕೆ ದೇವರ ಸೇವಕರು ನನ್ನ ದೇವರು ಕಳುಹಿಸುವ ಗಾಳಿಯನ್ನು ತಡೆಯುವುದಕ್ಕಾಗಿ ನೀವು ಹಡಗಿನಲ್ಲಿರುವ ಚಾಪಿಯನ್ನು ಕಟ್ಟುವುದಾದರೆ ನಾನು ಪ್ರಾರ್ಥಿಸುತ್ತೇನೆ ಅಂದರು ನಾವಿಕನು ಗಾಳಿಯ ಯಾವ ಸೂಚನೆಯೂ ಇಲ್ಲವಲ್ಲ ನಾನು ಹಡಗಿನ ಚಾಪಿಯನ್ನು ಕಟ್ಟಿದರೆ ಹಡಗಿನ ಕೆಲಸದವರ ಪರಿಹಾಸ್ಯಕ್ಕೆ ಗುರಿಯಾಗುತ್ತೇನೆ ಆದ್ದರಿಂದ ನಾನು ಚಾಪೆಯನ್ನು ಕಟ್ಟುವುದಿಲ್ಲ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟ ಮೇಲೆ ಕಟ್ಟುತ್ತೇನೆ ಅಂದರು ಅದಕ್ಕೆ ಹಟ್ಸನ್ ಹಾಗಾದರೆ ನಾನು ಪ್ರಾರ್ಥಿಸುವುದಿಲ್ಲ ನನ್ನ ದೇವರಲ್ಲಿ ನಿನಗೆ ನಂಬಿಕೆ ಇಲ್ಲದಿರುವಾಗ ಆತನ ಸಹಾಯಕ್ಕಾಗಿ ನಾನು ಬೇಡುವುದಿಲ್ಲ ಅಂದಾಗ ನಾವಿಕತನನ್ನು ತಕ್ಕಿಸಿಕೊಂಡು ತಗ್ಗಿಸಿಕೊಂಡು ಚಾಪೆಯನ್ನು ಕಟ್ಟಿದನು ಆಗ ಹಟ್ಸನ್ ಮೊಣಕಾಲೂರಿ ಪ್ರಾರ್ಥಿಸಲಾರಂಭಿಸಿದರು ಸ್ವಲ್ಪ ಸಮಯದ ಬಳಿಕ ಬಾಗಿಲನ್ನು ತಟ್ಟುವ ಶಬ್ದವು ಕೇಳಿಸಿತ್ತು ಯಾರೆಂದು ಅವರು ಬಾಗಿಲು ತೆರೆದು ನೋಡುವಾಗ ಹೊರಗೆ ನಾವಿಕ ನಿಂತಿದ್ದನು ಅವನು ಸೇವಕರನ್ನು ನೋಡಿ ನೀವು ಇನ್ನೂ ಪ್ರಾರ್ಥಿಸುತ್ತಿರುವಿರಾ ಎಂದು ಕೇಳಿದನು ಅದಕ್ಕೆ ಸೇವಕರು ಹೌದು ಪ್ರಾರ್ಥಿಸುತ್ತಿರುವೆನು ಎಂದು ಉತ್ತರ ಕೊಟ್ಟರು ಆಗ ನಾವಿಕನು ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟನು ಹಡಕು ಸುರಕ್ಷಿತ ಸ್ಥಳಕ್ಕೆ ಸಾಗುತ್ತಿದೆ ಅಂದನು ನೀತಿವಂತನ ಅತ್ಯಾಸಕ್ತಿಯುಳ್ಳ ಬಹು ಬಹುಬಲವಾಗಿದೆ ಎಂದು ಬೈಬಲ್ ಹೇಳುತ್ತದೆ